ದೆಹಲಿಯಲ್ಲಿ ನಿರ್ಮಾಣ ಮಾಡಲಾಗಿರುವ ಪಾಲಿಕೆ ಬಜಾರ್ ರೀತಿಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಪಾಲಿಕೆ ಬಜಾರ್ ಅನ್ನು ನಿರ್ಮಿಸೋಕೆ ಯೋಜನೆ ರೂಪಿಸಲಾಗಿದೆ. ಆದರೆ ಇದಕ್ಕೆ ಪರ ವಿರೋಧಗಳು ಕೂಡ ವ್ಯಕ್ತ ಆಗಿದೆ. ಹಾಗಾದರೆ ಬೆಂಗಳೂರಿನ ಪಾಲಿಕೆ ಬಜಾರ್ ಹೇಗಿರುತ್ತೆ, ಈ ಬಗ್ಗೆ ಆಯುಕ್ತರು ಏನು ಹೇಳ್ತಾರೆ ಬನ್ನಿ ನೋಡೋಣ. ನಿಮಗೆಲ್ಲ ದೆಹಲಿಯಲ್ಲಿರೋ ಪಾಲಿಕಾ ಬಜಾರ್ ಬಗ್ಗೆ ಗೊತ್ತಿರುತ್ತೆ. ಡೆಲ್ಲಿಯಲ್ಲಿ ಪಾಲಿಕಾ ಬಜಾರ್ ಸಖತ್ ಫೇಮಸ್. ಅಂಡರ್ ಪಾಸ್ ನಲ್ಲಿ ಇರೋ ಬಜಾರ್ ಶಾಪಿಂಗ್ ಮಾರ್ಕೆಟ್ಗಾಗಿ ನಿರ್ಮಾಣ ಮಾಡಲಾಗಿದೆ. ಇಂತಹದ್ದೇ ಒಂದು ನಗರೋತ್ಥಾನ ಯೋಜನೆಯಡಿಯಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ವಿಜಯನಗರ ವಾರ್ಡ್ 124ರಲ್ಲಿ ಮಾದರಿ ಪಾಲಿಕಾ ಬಜಾರ್ ನಿರ್ಮಾಣ ಕಾಮಗಾರಿಗೆ ಮುಂದಾಗಿದೆ. ಬೀದಿ ಬದಿಯ ವ್ಯಾಪಾರಿಗಳ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಲು ಬಿಬಿಎಂಪಿ ಮುಂದಾಗಿದೆ. ಈಗ ಡೆಲ್ಲಿಯಲ್ಲಿ ಪಾಲಿಕೆ ಬಜಾರ್ ಯಾವ ಥರ ಇದೆಯೋ ಅದು ಸುಮಾರು ಸ್ಟ್ರೀಟ್ ಹಾಕರ್ಸ್ ಬಂದು ಹೊರಗಡೆ ವ್ಯಾಪಾರ ಮಾಡ್ತಾಯಿದ್ರು, ಅದರಿಂದ ಪಾದಚಾರಿಗಳಿಗೆ ತುಂಬ ತೊಂದರೆ ಆಗ್ತಾಯಿತ್ತು ಮತ್ತು ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿತ್ತು ಅಂತ ಹೇಳಿ ಆ ಭಾಗದ ಕಾರ್ಪೊರೇಟರು ಮತ್ತು ಶಾಸಕರು ಎಲ್ಲರೂ ಇದನ್ನು ಪಾಲಿಕೆ ಬಜಾರ್ ಥರ ಮಾಡಬೇಕಂತ ಹೇಳಿ 2 ವರ್ಷ ಹಿಂದೆ ಪ್ರಾಜೆಕ್ಟ್ ಅಪ್ರೂವ್ ಆಯಿತು. ಈಗ ಆ ಪ್ರಾಜೆಕ್ಟು ಸ್ಟಾರ್ಟ್ ಆಗಿದೆ ಮತ್ತು ಈಗ ಕೆಲವರು ನಮಗೆ ಹೇಳಿದ್ರು ಅಲ್ಲಿ ಸ್ಟೆಪ್ಸ್ ಕೆಳಗಡೆ ನಡ್ಕೊಂಡು ಹೋಗೋಕ್ಕೆ ನಮ್ಗೆ ಕಷ್ಟ ಆಗ್ತದೆ ಅಂತ ಹೇಳಿ ಯಾರು ಅಷ್ಟೊಂದು ಚೆನ್ನಾಗಿಲ್ಲ ಸ್ಟೆಪ್ಸಲ್ಲಿ ಹತ್ತಕ್ಕೆ ಅಂತವ್ರು ಅಂಥವ್ರಿಗೆ ನಮ್ಮ ಎಕ್ಸ್ಕಲೇಟರ್ ಮುಖಾಂತರನು ಯೂಸ್ ಮಾಡ್ಕೋಬೇಕಂತ ಹೇಳಿ ಅದನ್ನು ಈ ಬಜೆಟಲ್ಲಿ ಸೇರಿಸ್ತಾ ಇದ್ದೀವಿ. ವಿಜಯನಗರ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಅಂಡರ್ ಪಾಸ್ ಪಾಳು ಬಿದ್ದಿದೆ. 5 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಹವಾನಿಯಂತ್ರಿತ ಪಾಲಿಕೆ ಬಜಾರ್ ನಿರ್ಮಿಸಲು ಯೋಜನೆಯನ್ನ ರೂಪಿಸಲಾಗಿದೆ. ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು 6 ತಿಂಗಳಲ್ಲಿ 40 ಮಳಿಗೆಗಳು ನಿರ್ಮಾಣವಾಗಲಿದೆಯಂತೆ. ಮಾದರಿ ಪಾಲಿಕಾ ಬಜಾರ್ ನಿರ್ಮಾಣ ಕಾಮಗಾರಿಗೆ ಸ್ಥಳೀಯರಿಂದ ವಿರೋಧ ವ್ಯಕ್ತವಾಗಿದೆ. ಅಲ್ಲ, ಅಲ್ಲಿನ ಭಾಗದ ಶಾಸಕರು ಮತ್ತೆ ಕಾರ್ಪೊರೇಟರ್ಸ್ ಅದನ್ನ ಆ ಭಾಗದಲ್ಲಿ ಪಾಲಿಕೆ ಬಜಾರ್ ಏನು ಡೆಲ್ಲಿಯಲ್ಲಿದೆ ಆ ಥರದ್ದು ಬೇಕು ಅಂತ ಇದು ಮಾಡಿದ್ದಾರೆ. ಅದ್ರ ಪ್ರಕಾರ ಅದಕ್ಕೆ ಬಜೆಟನ್ನು ಮೀಸಲಾಗಿಟ್ಟಿದ್ದೀವಿ. ಅಲ್ಲಿ ಕೆಳಗಡೆ BWSSB ಲೈನ್ ಒಂದಿದೆ, ಅದನ್ನು ಶಿಫ್ಟ್ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಇಲ್ಲದ್ರೆ ಆಗೋದಿಲ್ಲ. BWSSB ಲೈನ್ ಶಿಫ್ಟ್ ಮಾಡೋದಕ್ಕೆ ಪ್ರೋಸೆಸ್ ನಡೀತಾ ಇದೆ. ಅದಾದ ಮೇಲೆ ಅದು ಏನು ಪ್ಲಾನ್ ಇದೆ ಅದ್ರ ಪ್ರಕಾರ ಅದು ಮಾಡ್ತಾರೆ. ಯಾವುದೇ ಮರಗಳಿಗಿರಗಳೆಲ್ಲ ಕಟ್ ಮಾಡಬಾರ್ದು, ಕಟ್ ಮಾಡದಂಗೆ ಇದು ಮಾಡೋದಕ್ಕೆ ಸೂಚನೆಯನ್ನು ನೀಡಿದ್ದೀವಿ. ಈ ಹಿಂದೆ ಶಂಕುಸ್ಥಾಪನೆಗೆ ಮುಂದಾದಾಗ ಜನರಿಂದ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಕಾಮಗಾರಿ ಸ್ಥಗಿತವಾಗಿದೆ. ಪಾಳುಬಿದ್ದ ಅಂಡರ್ ಪಾಸ್ನಲ್ಲೇ ಬಜಾರ್ ನಿರ್ಮಾಣವಾಗುವುದರ ಕುರಿತು ಒಂದಷ್ಟು ಗೊಂದಲಗಳಿರುವುದಂತೂ ಸತ್ಯ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ದೀಪಾ ಎಸ್, ಸುದ್ದಿ ಟಿವಿ, ಬೆಂಗಳೂರು.